ಪ್ರೀತಿಯ ವಿದ್ಯೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಎಸ್ ಎಸ್ ಎಲ್ ಸಿ ಗಣಿತ 10ನೇ ತರಗತಿಯ ಮ್ಯಾಥಮೆಟಿಕ್ಸ್ಗೆ ಸಂಬಂಧಿಸಿದ ಮತ್ತೊಂದು ವಿಡಿಯೋ ಭಾಗದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದು ವಿಡಿಯೋ ಭಾಗ 8. ಈ ವಿಡಿಯೋ ಭಾಗ ಬಹಳ ಇಂಪಾರ್ಟೆಂಟ್ ಆಗಿದೆ, ಏಕೆಂದರೆ ಇಲ್ಲೊಂದು ಪ್ರಮೇಯವನ್ನು ನಾನು ಸಾಧಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಆ ಪ್ರಮೇಯವನ್ನು ನಿರೂಪಣೆ ಮಾಡಿ ಸಾಧಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಆ ಪ್ರಮೇಯ ಬಹಳ ಇಂಪಾರ್ಟೆಂಟ್ ಪ್ರಮೇಯ. ಅದನ್ನು ನಾವು AAA ಅಥವಾ ಕೋ ನಿರ್ಧಾರಕ ಗುಣ ಕ್ಕೆ ಸಂಬಂಧಿಸಿದ ಪ್ರಮೇಯ ಅಂತ ಹೇಳ್ತೀವಿ, ಅಥವಾ ಇದನ್ನು AA ಕ್ರೈಟೀರಿಯನ್ ಥಿಯರಮ್ ಅಂತ ಹೇಳ್ತೀವಿ. ಈ ಪ್ರಮೇಯ ಹೇಗಿದೆ, ಅದರ ನಿರೂಪಣೆ ಹೇಗಿದೆ ನೋಡೋಣ. ಎರಡು ತ್ರಿಭುಜಗಳನ್ನು ಕಂಪೇರ್ ಮಾಡ್ತಾ ಇದ್ದೀವಿ. ಅನುರೂಪ ಕೋನಗಳು ಸಮವಾದರೆ, ನೆನಪಿಟ್ಟುಕೊಳ್ಳಿ, ಅನುರೂಪ ಕೋನಗಳು ಸಮವಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತದೆ. ಡೆಫಿನಿಷನ್ ಈಸಿ ಇದೆ, ಆದ್ದರಿಂದ ಆ ಎರಡು ತ್ರಿಭುಜಗಳು ಕೂಡ ಸಮರೂಪಿಗಳಾಗಿರುತ್ತವೆ ಅಂತ ಇದರ ನಿರೂಪಣೆ ಇದೆ. ಇಂಗ್ಲೀಷಲ್ಲಾದರೆ, ಇಫ್ ಇನ್ ಟೂ ಟ್ರಯಾಂಗಲ್ಸ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್, ದೆನ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷ್ಯೋ ಆರ್ ಪ್ರಪೋರ್ಷನ್ ಅಂತ ಹೇಳ್ತಾರೆ, ಆ್ಯಂಡ್ ಹೆನ್ಸ್ ದ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ ಹೇಳ್ತದೆ. ಚಿತ್ರ ಮಾಡಿಕೊಂಡ್ರೆ ಬಹಳ ಸುಲಭದಲ್ಲಿ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಎರಡು ಟ್ರಯಾಂಗಲ್ಸ್ ಇದೆ. ಎರಡು ಟ್ರಯಾಂಗಲ್ಸ್ನ ಆ್ಯಂಗಲ್ಗಳು ನೋಡಿ, ಆ್ಯಂಗಲ್ ಡಿಗೆ ಈಕ್ವಲ್, ಅಂದರೆ ಕೋನ ಎಯು ಕೋನ ಡಿಗೆ ಸಮವಾಗಿದೆ. ಅದೇ ರೀತಿ ಆ್ಯಂಗಲ್ ಬಿ ಕೋನವು ಆ್ಯಂಗಲ್ ಇಗೆ ಈಕ್ವಲ್ ಆಗಿದೆ, ಈ ಕೋನಕ್ಕೆ ಸಮವಾಗಿದೆ. ಸೊ ಅದೇ ರೀತಿ ಆ್ಯಂಗಲ್ ಸಿ, ಮೂರನೇ ಕೋನ, ಅದು ಸಿ, ಅದು ಎಫ್ಗೆ ಸಮವಾಗಿದೆ. ಆದ್ದರಿಂದ ಈ ರೀತಿ ಏನಾದರೂ ಇದ್ದರೆ ಆವಾಗ ಅದರ ಸೈಸ್ಗಳು ಸೇಮ್ ರೇಷ್ಯೋನಲ್ಲಿರುತ್ತೆ, ಅಂದರೆ AB ಡಿವೈಡೆಡ್ ಬೈ DE ಈಸ್ ಈಕ್ವಲ್ ಟು AC ಡಿವೈಡೆಡ್ ಬೈ DF ಈಸ್ ಈಕ್ವಲ್ ಟು BC ಡಿವೈಡೆಡ್ ಬೈ EF ಆಗುತ್ತೆ ಅಂತ ಹೇಳುತ್ತೆ AA ಕ್ರೈಟೀರಿಯ ಪ್ರಮೇಯ ಅಥವಾ ಕೋಕೋ ನಿರ್ಧಾರಕ ಗುಣ. ವಿದ್ಯಾರ್ಥಿಗಳು, ಇದನ್ನು ಈಗ ಸಾಧಿಸಬೇಕು ಈ ಪ್ರಮೇಯವನ್ನು. ಇದು ಪ್ರಮೇಯ, ಅದಕ್ಕೆ ಇನ್ನೊಂದು ವೀಡಿಯೋಕ್ಕೆ ಹೋಗುವ ಬದಲು ಇದೇ ವಿಡಿಯೋದಲ್ಲಿ ನಾನು ಬಿಡಿಸುವಂತಹ ಪ್ರಯತ್ನ ಮಾಡ್ತೇನೆ. ತಾರ್ಕಿಕವಾಗಿ ಸ್ವಲ್ಪ ಮಟ್ಟಿಗೆ ಪ್ರಾಕ್ಟಿಕಲ್ ಲಿಂಕ್ ಕೂಡ, ಟಚ್ ಕೂಡ ಅದಕ್ಕೆ ಕೊಡ್ತಾ ಇದ್ದೀನಿ. ಪ್ರಮೇಯವನ್ನು ಈಗ ಸಾಧಿಸೋಣ, ಹೇಗೆ ಸಾಧಿಸೋದು ಅಂತ ನೋಡೋಣ. ಪ್ರಮೇಯಕ್ಕೆ ಸಂಬಂಧಿಸಿದ ಚಿತ್ರ ಹೀಗಿದೆ. ABC ಮತ್ತು DEF ಎರಡು ಟ್ರಯಾಂಗಲ್ಸ್ಗಳಿವೆ, ಎರಡು ತ್ರಿಭುಜಗಳಿವೆ. ದ ಆ್ಯಂಗಲ್ಸ್ ಆರ್ ಈಕ್ವಲ್, ಎ ಆ್ಯಂಗಲ್ ಈಸ್ ಈಕ್ವಲ್ ಟು DB ಈಸ್ ಈಕ್ವಲ್ ಟು ಇ ಆ್ಯಂಡ್ ಸಿ ಈಸ್ ಈಕ್ವಲ್ ಟು ಎಫ್, ಈ ಸಮವಾಗಿವೆ. AB ಭಾಗಿಸು DE ಸಮ, AC ಭಾಗಿಸು DF ಸಮ, BC ಭಾಗಿಸು EF ಆಗಬೇಕು. ಈಗ ನಾವು ಹಂತ ಹಂತವಾಗಿ ಪ್ರಮೇಯವನ್ನು ಬಿಡಿಸೋದು ಹೇಗೆ ಅಂತ ನೋಡೋಣ. ನಿಮಗೆ ಗೊತ್ತಿದೆ, ಪ್ರಮೇಯದ ಮೊದಲ ಹಂತ ದತ್ತ ಅಥವಾ ಡಾಟಾ. ಅದು ಹೀಗಿದೆ ನೋಡಿ, ದತ್ತ ಟ್ರಯಾಂಗಲ್ ABC, ಇನ್ ಟ್ರಯಾಂಗಲ್ ABC ಆ್ಯಂಡ್ DEF, ABC ಮತ್ತು DEF ತ್ರಿಭುಜಗಳಲ್ಲಿ ಏನಾಗಿದೆ, ಏನು ಕೊಟ್ಟಿದ್ದಾರೆ, ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಡಿ, ಎ ಕೋನವು ಡಿಗೆ ಸಮ ಆಗಿದೆ, ಬಿ ಕೋನವು ಇಗೆ ಸಮವಾಗಿದೆ, ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಇ, ಆ್ಯಂಡ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎಫ್. ಅಂದರೆ ಸಮಕೋನೀಯಗಳಾಗಿವೆ, ಮೂರು ಕೋನಗಳು ಸಮವಾಗಿವೆ. ಅದಕ್ಕೆ ಇದನ್ನು ಕೋ ಅಥವಾ AA ಅಂದರೆ ಆ್ಯಂಗಲ್ ಕ್ರೈಟೀರಿಯಾ ಅಂತ ಕರೆದದ್ದು. ನೆಕ್ಸ್ಟ್ ಸಾಧನೀಯ, ಏನನ್ನು ಪ್ರೂವ್ ಮಾಡಬೇಕು ಅಂತ, ಟು ಪ್ರೂವ್ ಏನ್, ಟು AB ಡಿವೈಡೆಡ್ ಬೈ DE ಈಸ್ ಈಕ್ವಲ್ ಟು AC ಡಿವೈಡೆಡ್ ಬೈ DF ಈಸ್ ಈಕ್ವಲ್ ಟು BC ಡಿವೈಡೆಡ್ ಬೈ EF ಅಂತ ಸಾಧಿಸಬೇಕು. ಅಂದರೆ AB ಭಾಗಿಸು DE ಸಮ AC ಭಾಗಿಸು DF ಸಮ BC ಭಾಗಿಸು EF ಅಂತ ನಾವು ಸಾಧಿಸಬೇಕಾಗಿದೆ. ರಚನೆ ಅಥವಾ ಕನ್ಸ್ಟ್ರಕ್ಷನ್ ಸಿಂಪಲ್ ಇದೆ ನೋಡಿ. ಈಗ DP ಈಸ್ ಈಕ್ವಲ್ ಟು AB ಇರುವಂತೆ, ಹಾಗೂ DQ ಈಸ್ ಈಕ್ವಲ್ ಟು AC ಇರುವಂತೆ, ನಾವು DE ಮತ್ತು DF ಮೇಲೆ P ಮತ್ತು Q ಬಿಂದುಗಳನ್ನು ಗುರುತಿಸಬೇಕು, ಪಾಯಿಂಟ್ಸನ್ನು. ಲೊಕೇಟ್ ಎ ಪಾಯಿಂಟ್ಸ್ P ಆ್ಯಂಡ್ Q ಆನ್ DE ಆ್ಯಂಡ್ DF ಸಚ್ ದ್ಯಾಟ್ AB ಈಸ್ ಈಕ್ವಲ್ ಟು DP ಆ್ಯಂಡ್ AC ಈಸ್ ಈಕ್ವಲ್ ಟು DQ ಆ್ಯಂಡ್ ಜಾಯಿನ್ PQ ಅನ್ನು ಸೇರಿಸಬೇಕು. ಇಷ್ಟೇ ರಚನೆ ಇರುವಂಥದ್ದು. ಸಾಧನೆ ಪ್ರೂಫ್ ಹೀಗಿದೆ. ಎರಡು ಟ್ರಯಾಂಗಲ್ ತೆಗೆದುಕೊಂಡಿದೆ ನೋಡಿ, ABC ಮತ್ತು DPQ. ಇದರಲ್ಲಿ AB ಈಸ್ ಈಕ್ವಲ್ ಟು DP ಆ್ಯಂಡ್ AC ಈಸ್ ಈಕ್ವಲ್ ಟು DQ, ಏಕೆಂದರೆ ನಾವು ಕನ್ಸ್ಟ್ರಕ್ಷನ್ ಮಾಡಿದ್ದು ರಚನೆ. ಆ್ಯಂಡ್ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಡಿ, ಅಂದರೆ ಕೋನ AU ಕೋನ DE ಸಮ, ಗಿವನ್ ಡಾಟಾ ಕೊಟ್ಟಿದ್ದಾರೆ, ದತ್ತದಲ್ಲಿ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ಈ ಎರಡು ಟ್ರಯಾಂಗಲ್ಸ್ಗಳು, ತ್ರಿಭುಜಗಳು ಕಾಂಗ್ರುವೆನ್ಸ್ ಸರ್ವಸಮ ಆಗಿರುತ್ತೆ, ಏಕೆಂದರೆ ಬಾಕೋಬಾ
ಬಾಹುಕೋನ ಬಾಹು ಸ್ವಯಂ ಸಿದ್ಧ ಅಥವಾ ಇದನ್ನು ಇಂಗ್ಲೀಷಲ್ಲಿ ಎ ಎಸ್ ಎ ಆಕ್ಸಿಯಮ್ಸ್ ಅಂತ ಕರೀತಾರೆ. ಅದರ ಬೇಸ್ ಮೇಲೆ ಈ ಎರಡು ಟ್ರಯಾಂಗಲ್ಗಳು ಸರ್ವಸಮ ಆಗಿರುತ್ತೆ, ಕಾಂಗ್ರುಯೆನ್ಸ್ ಆಗಿರುತ್ತದೆ. ಕಾಂಗ್ರುಯೆನ್ಸ್ ಆಗಿದ್ದರೆ ಅದರ ಎಲ್ಲ ಪಾರ್ಟ್ಗಳು ಈಕ್ವಲ್ ಆಗಿರಬೇಕು, ಎಲ್ಲ ಭಾಗಗಳು ಸಮ ಆಗಿರಬೇಕು. ಆದ ಕಾರಣ ಏನಾಗುತ್ತೆ, ಪಿ ಕ್ಯೂ ಈಸ್ ಈಕ್ವಲ್ ಟು ಬಿ ಸಿ ಆಗುತ್ತೆ. ಇದನ್ನು ಈಕ್ವೇಷನ್ ಒಂದು ಅಂತ ತೆಗೆದುಕೊಳ್ಳೋಣ. ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು ಅಂತ ಹೇಳ್ತಾರೆ ಇದನ್ನು. ಇನ್ನು ಆ್ಯಂಗಲ್ಗಳಿಗೆ ಬಂದರೆ ನೋಡಿ, ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಬಂತು, ಅದು ಕೂಡ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗ. ಅಂದರೆ ಕಾಂಗ್ರೆಸ್ ಟ್ರಯಾಂಗಲ್ನ ಎಲ್ಲ ಪಾರ್ಟ್ಗಳು ಈಕ್ವಲ್ ಆಗಿರುತ್ತೆ. ಸೊ ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ. ಆದರೆ ಬಟ್ ಡಾಟಾದಲ್ಲಿ, ದತ್ತದಲ್ಲಿ ಏನು ಕೊಟ್ಟಿದ್ದಾರೆ, ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಇ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಈಗ ಏನಾಗಬೇಕು, ಪಿ ಈಸ್ ಈಕ್ವಲ್ ಟು ಇ ಆಗಬೇಕು. ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಇ ಅಥವಾ ಕೋನ ಪಿ ಯು ಕೋನ ಇಗೆ ಸಮ ಆಗಿರಬೇಕು. ಆದ್ದರಿಂದ ಏನಾಗಬೇಕು, ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಇ ಆಗಬೇಕು. ಅದನ್ನು ಗಮನಿಸಿ ಆ ಎರಡು ಕೋನಗಳನ್ನು, ಅವು ಅನುರೂಪ ಕೋನಗಳು ಅಂದರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅನುರೂಪ ಕೋನಗಳು ಯಾವಾಗ ಸಮ ಇರುತ್ತೋ ಆಗ ಆ ಎರಡು ಲೈನ್ಗಳು, ಆ ಎರಡು ಗೆರೆಗಳು, ರೇಖೆಗಳು ಸಮಾನಾಂತರವಾಗಿರುತ್ತದೆ, ಪ್ಯಾರಲ್ ಆಗಿರುತ್ತದೆ. ದೇರ್ಫೋರ್ ಪಿ ಕ್ಯೂ ಏನಾಗಬೇಕು, ಇ ಎಫ್ಗೆ ಪ್ಯಾರಲ್ ಆಗಿರಬೇಕು. ಯಾವಾಗ ಪಿ ಕ್ಯೂ ಇ ಎಫ್ಗೆ ಪ್ಯಾರಲ್ ಆಗಿರುತ್ತಾ ಆಗ ಥಿಯರಮ್ನ ಕೊರೊಲರಿ ಅಥವಾ ಉಪಪ್ರಮೇಯವನ್ನು ಇಲ್ಲಿ ಅಪ್ಲೈ ಮಾಡ್ಬೋದು. ಅದರ ಪ್ರಕಾರ ಏನಾಗುತ್ತೆ ನೋಡಿ, ಅಪ್ಲೈ ಮಾಡಿದಾಗ ಡಿ ಪಿ ಡಿವೈಡೆಡ್ ಬೈ ಡಿ ಇ ಈಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಫ್ ಈಸ್ ಈಕ್ವಲ್ ಟು ಪಿ ಕ್ಯೂ ಡಿವೈಡೆಡ್ ಬೈ ಇ ಎಫ್ ಆಗುತ್ತೆ. ಆದರೆ ನಿಮಗೆ ಡಿ ಪಿ ಅಂದರೆ ಎ ಬಿ ಅಂತ ಗೊತ್ತು, ಡಿ ಕ್ಯೂ ಅಂದರೆ ಎ ಸಿ ಅಂತ ಗೊತ್ತು, ಕನ್ಸ್ಟ್ರಕ್ಷನ್ ಮಾಡಿದ್ದೇವೆ. ಪಿ ಕ್ಯೂ ಈಸ್ ಈಕ್ವಲ್ ಟು ಬಿ ಸಿ ಅಂತ ಈಗ ನಮಗೆ ನಾವು ಅದನ್ನು ಸಾಧಿಸಿದ್ದೇವೆ, ಪ್ರೂವ್ ಮಾಡಿದ್ದೇವೆ. ಸೊ ಅದನ್ನು ಇಲ್ಲಿ ಅಪ್ಲೈ ಮಾಡಿದಾಗ ಅಂದರೆ 1, 2 ಆ್ಯಂಡ್ ಡಾಟಾವನ್ನು ಇಲ್ಲಿ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಬಿ ಪಿ ಇದ್ದ ಡಿ ಪಿ ಇದ್ದಲ್ಲಿ ಎ ಬಿಯನ್ನು ಹಾಕಿ ಎ ಬಿ ಬೈ ಡಿ ಈಸ್ ಈಕ್ವಲ್ ಟು ಡಿ ಕ್ಯೂ ಇದ್ದಲ್ಲಿ ಎ ಸಿ ಹಾಕಿ ಎ ಸಿ ಡಿವೈಡೆಡ್ ಬೈ ಈ ಡಿ ಎಫ್ ಆಗುತ್ತೆ. ಆ್ಯಂಡ್ ಪಿ ಕ್ಯೂ ಇದ್ದಲ್ಲಿ ನಾವು ಬಿ ಸಿಯನ್ನು ಹಾಕಿದಾಗ ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಆಗುತ್ತೆ. ಸೊ ಇಷ್ಟೇ ನಾವು ಸಾಧಿಸಬೇಕಾಗಿದ್ದದ್ದು. ರಚನೆ ಮತ್ತು ಒಂದನ್ನು ಯೂಸ್ ಮಾಡಿ ನಾವು ಇದನ್ನು ಕನ್ಸ್ಟ್ರಕ್ಷನ್ ಆ್ಯಂಡ್ ನಾವು ಒಂದನ್ನೇನು ಪಡೆದಿದ್ದೇವೆ ಅದನ್ನು ಉಪಯೋಗಿಸಿಕೊಂಡು ಈ ಪ್ರಮೇಯವನ್ನು ಪ್ರೂವ್ ಮಾಡಿದ್ದೇವೆ. ಸೊ ಬಹಳ ಸುಲಭ ಇದೆ, ಸ್ವಲ್ಪ ಅಭ್ಯಾಸ ಮಾಡಬೇಕು. ಥಿಯರಮ್ ಥಿಯರಮಿನ ಕೊರೊಲರಿ ಅಥವಾ ಉಪಪ್ರಮೇಯನ ಬಳಸ್ಕೊಂಡ್ರೆ ಈ ಪ್ರಮೇಯವನ್ನು ಬಹಳ ಸುಲಭದಲ್ಲಿ ಮಾಡಬಹುದು. ಇದನ್ನು ಸ್ವಲ್ಪ ಅಭ್ಯಾಸ ಮಾಡಿ ಬರೆದು ಕಲೀರಿ, ಬಹಳ ಮುಖ್ಯವಾದಂಥ ಒಂದು ಪ್ರಮೇಯ ಅಂತ ಹೇಳುತ್ತಾ ಈ ಪ್ರಮೇಯವನ್ನು ಅಭ್ಯಾಸ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಭಾಗವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.